ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಒತ್ತಿ ಅಂತ ಕೇಳ್ಕೊಳ್ತೀನಿ ಸೊ ನೀವು ಬೆಲ್ ಐಕನ್ನ ಒತ್ತಿದ್ರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಪಾತಿ ಫಿಲ್ಲಿಂಗ್ಸ್ ಸೊ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಸೊ ನಾನು ಇವಾಗ ಇಲ್ಲಿ ಒಂದು ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶಿನ ಹುಡಿ ಗರಂ ಮಸಾಲ ಸ್ವಲ್ಪ ಎಣ್ಣೆ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಕಾಯಿ ಮೆಣಸು ಸೊ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಮೊದಲಿಗೆ ಇವಾಗ ಒಂದು ಕಡಾಯಿನ ತಗೊಳ್ಳೋಣ ಇವಾಗ ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನಾವು ಇಲ್ಲಿ ತೆಂಗಿನ ಎಣ್ಣೆನ ಹಾಕೊಳ್ಳೋಣ ಸೊ ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೂ ಕಾಯಿ ಮೆಣಸನ್ನು ಹಾಕೊಳ್ಳೋಣ ಸೊ ಈರುಳ್ಳಿ ಇಲ್ಲಿ ಬೇಗನೆ ಫ್ರೈ ಆಗಬೇಕಾದ್ರೆ ನಾವು ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಬೇಗನೆ ಫ್ರೈ ಆಗುತ್ತೆ ಸೊ ಇಲ್ಲಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಸ್ವಲ್ಪ ಟೊಮೆಟೊ ಕಟ್ ಮಾಡಿರೋದನ್ನು ಹಾಕೊಳ್ಳೋಣ ಸೊ ಇವಾಗ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಶಿನ ಹುಡಿ ಹಾಗೂ ಗರಂ ಮಸಾಲ ಹುಡಿನ ಹಾಕೊಳ್ಳೋಣ ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಬಟೋಟೆ ಅದನ್ನು ತುರಿದು ನಾನು ಹಾಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಸೊ ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನೂ ಎಲ್ಲಿ ಬಟೋಟೆಗೆ ಚೆನ್ನಾಗಿ ಇಲ್ಲಿ ಸ್ಪ್ರೆಡ್ ಆಗಬೇಕು ಹಾಗೆ ಲಾಸ್ಟಿಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಫಿಲ್ಲಿಂಗ್ಸನ್ನು ರೆಡಿ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಕಾಯಿ ಹಾಕೋ ಬದಲು ಖಾರದ ಹುಡಿನೂ ಹಾಕೋಬಹುದು ಯಾಕಂತ ಹೇಳಿದ್ರೆ ಮಕ್ಕಳು ತಿನ್ನೋದ್ರಿಂದ ಸೊ ಕಾಯಿ ಮೆಣಸು ಸಿಕ್ಕಿದ್ರೆ ಖಾರ ಆಗುತ್ತೆ ಸೊ ಅದಕ್ಕಿಂತ ನಿಮಗೆ ಖಾರದ ಹುಡಿನೂ ಯೂಸ್ ಮಾಡ್ಕೋಬಹುದು ಸೊ ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಬರೀ ಚಪಾತಿನ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಬಟ್ ಈ ರೀತಿ ಫೀಲಿಂಗ್ಸನ್ನು ಮಾಡಿ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಒಂದ್ಸಲ ಈ ರೆಸಿಪಿನ ಮಕ್ಕಳಿಗೆ ಟ್ರೈ ಮಾಡಿಕೊಡಿ ಹಾಗೆ ಇದು ನೀವು ನಾನು ಇವತ್ತು ನಾನು ನಿಮ್ಮ ಜೊತೆ ಆಯಿಲನ್ನು ಯಾವ ರೀತಿ ಫ್ರೈ ಮಾಡೋದಂತಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸೊ ನಾನು ಲಾಸ್ಟ್ ಗೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಇದು ರೆಡಿಯಾಗಿದೆ ಸೊ ಇದನ್ನು ಇವಾಗ ನಾವು ತಣ್ಣಗಾಗ್ಲಿಕ್ಕೆ ಇಡೋಣ ಈಗ ಇನ್ನೊಂದು ಸೈಡಲ್ಲಿ ನಾನು ಇಲ್ಲಿ ಎರಡೂವರೆ ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತೆಂಗಿನ ಹಾಕಿ ಚಪಾತಿ ಹಿಟ್ಟಿನ ಡೋನ ಕಲಸ್ಕೊಳ್ತೀನಿ ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಡೋನ ಕಲಸ್ಕೊಳ್ಳೋಣ ನೋಡಿ ನಾನು ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಚಪಾತಿ ಹಿಟ್ಟಿನ ಡೋ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ಥಿಕ್ನೆಸ್ ಬೇಡ ಸ್ವಲ್ಪ ಸಾಫ್ಟ್ನೆಸ್ ಇರಲಿ ಸೊ ಇವಾಗ ಇಲ್ಲಿ ಚಪಾತಿ ಮಣೆನ ತಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ ಸೊ ಇಲ್ಲಿ ಯಾವ ರೀತಿ ಶೇಪ್ ಬಂದರೂ ಪರವಾಗಿಲ್ಲ ಸೊ ನೋಡಿ ಇವಾಗ ನಾನು ಚಪಾತಿಯನ್ನು ಲಟ್ಟಿಸಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಫಿಲ್ಲಿಂಗ್ಸು ತಣ್ಣಗಾಗಿದೆ ಇವಾಗ ಆ ಫಿಲ್ಲಿಂಗ್ಸನ್ನು ನೋಡಿ ಈ ರೀತಿ ಚಪಾತಿಯ ಮಧ್ಯದಲ್ಲಿ ನಾವು ಹಾಕೋಬೇಕು ಸೊ ನಿಮಗೆ ಇದ್ರ ಬದಲು ಎಗ್ ಬುರ್ಜಿನೂ ಮಾಡಿಕೊಂಡು ಹಾಕೋಬೋದು ಸೊ ನೋಡಿ ಈ ರೀತಿ ಹಾಕೊಂಡು ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಇವಾಗ ಈ ನಾಲ್ಕು ಸೈಡ್ ನೋಡಿ ಈ ಸೈಡ್ ಮತ್ತು ಆ ಸೈಡಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಬೈಂಡಿಂಗ್ ಈ ರೀತಿ ನೀರನ್ನು ಹಾಕೋಬೇಕು ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ನಾವು ಬೈಂಡಿಂಗ್ ಮಾಡ್ಕೊಳ್ಳೋಣ ಸೊ ಈ ಸೈಡ್ ಅಲ್ಲೂ ಮತ್ತು ಆ ಸೈಡ್ ಅಲ್ಲೂ ಈ ರೀತಿ ನೀರ್ ಹಾಕೊಂಡು ಬೈಂಡಿಂಗ್ ಮಾಡ್ಕೊಳ್ಳೋಣ ಸೊ ಇದು ಫಿಲ್ಲಿಂಗ್ಸ್ ಹೇಳುದಿಲ್ಲ ನೀವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸೊ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗುತ್ತೆ ಸೊ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ನಾನು ಇವಾಗ ಇನ್ನೊಂದು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಮಾಡ್ಕೊಂಡಿರುವಂತ ಫಿಲ್ಲಿಂಗ್ಸ್ ಅನ್ನ ಅದನ್ನ ಹಾಕೊಳ್ಳೋಣ ಸೊ ಈ ರೆಡ್ ಮಾಡ್ಕೋಬೇಕು ಇವಾಗ ನಾಲ್ಕು ಸೈಡ್ಗೆ ನಾವು ನೋಡಿ ಸೈಡ್ ಸೈಡ್ಗೆ ಈ ತರ ನೀರ್ ಹಾಕೊಂಡು ಫಿಲ್ಲಿಂಗ್ಸ್ ಅನ್ನ ಕ್ಲೋಸ್ ಮಾಡ್ಕೋಬೇಕು ಸೊ ಇದು ನಾವು ನೀರ್ ಹಾಕೊಳ್ಳೋದ್ರಿಂದ ಫಿಲ್ಲಿಂಗ್ಸ್ ಓಪನ್ ಆಗೋದಿಲ್ಲ ಸೊ ಇದು ಅಂಟಿ ಕುತ್ಕೊಳ್ಳುತ್ತೆ ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ನಾವು ಕ್ಲೋಸ್ ಮಾಡ್ಕೊಂಡ್ ಬಿಡ್ಬೇಕು ಸೊ ಇವಾಗ ನಾನಿಲ್ಲಿ ಚಪಾತಿ ಫಿಲ್ಲಿಂಗ್ಸನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ಇವಾಗ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ತೆಂಗಿನೆಣ್ಣ ಹಾಕೊಂಡಿದ್ದೀನಿ ಸೊ ಇದು ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸೊ ನಾವಿವಾಗ ಫಿಲ್ಲಿಂಗ್ ಕ್ಲೋಸ್ ಮಾಡಿರುವ ಸೈಡಲ್ಲಿ ನಾವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಹಾಗೂ ಎಣ್ಣೆ ಹಾಕದೇನೆ

ಸೊ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸಲ ಈ ರೀತಿ ಮಾಡಿಕೊಡಿ ಸೊ ಇದರ ಒಳಗಡೆ ನಿಮಗೆ ಡಿಫ್ರೆಂಟ್ ಫಿಲ್ಲಿಂಗ್ಸನ್ನು ಅನ್ನು ಹಾಕೋಬಹುದು ಸೊ ಎರಡು ಸೈಡ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಎರಡು ಸೈಡಲ್ಲೂ ಚೆನ್ನಾಗಿ ಫ್ರೈ ಆಗಿದೆ ಸೊ ನಾನು ಇವಾಗ ಇದನ್ನು ತಟ್ಟೆಗೆ ಎತ್ತಿಟ್ಕೊಳ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಾಣಲೆಯಲ್ಲಿ ಸ್ವಲ್ಪನೇ ಆಯಿಲ್ ಇದೆ ಸೊ ಇವಾಗ ನಾನು ಆಯಿಲ್ ಹಾಕೊಂಡಿಲ್ಲ ಸೊ ಹಾಗೇನೇ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಸೊ ಡಯಟಲ್ಲಿ ಇರುವವರಿಗೆ ಇದನ್ನ ಯೂಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗಾಗುತ್ತೆ ಸೊ ಇದನ್ನ ಇವಾಗ ನೀವು ಎರಡು ಸೈಡಲ್ಲೂ ಚಪಾತಿ ರೀತಿಯೇ ಫ್ರೈ ಮಾಡ್ಕೊಳ್ಳಿ ಸೊ ಎರಡು ಸೈಡಲ್ಲೂ ಅಲ್ಲೂ ಬೇಯಬೇಕು ಇವಾಗ ನಾವು ಎಲ್ಲಾನು ರೆಡಿ ಮಾಡಿಟ್ಕೊಂಡಿರೋದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಫಸ್ಟ್ ಮೂರು ನಾನು ಆಯಿಲ್ ಹಾಕಿಕೊಂಡು ಫ್ರೈ ಮಾಡಿಟ್ಕೊಂಡಿರುವಂಥದ್ದು ಹಾಗೆ ನೆಕ್ಸ್ಟ್ ನಾನು ವಿದೌಟ್ ಆಯಿಲ್ ಹಾಕೊಂಡು ಫ್ರೈ ಮಾಡಿಟ್ಕೊಂಡಿರುವಂಥದ್ದು ಸೊ ಎರಡು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಆಯಿಲ್ ಹಾಕೊಂಡಿದ್ದು ಹಾಗೂ ಹಾಕೊಂಡೇ ಇರುವಂಥದ್ದು ಸೊ ಆಯಿಲ್ ಹಾಕೊಂಡು ಇರುವಂಥದ್ದು ಸ್ವಲ್ಪ ನಿಮಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು